Hello students, continuing the discussion of Harshavardhana's achievements. Harshavardhana's sadhanegala bagge vishayavannu munduvarisa. Today we will take up the last aspect, literature under Harshavardhana. Harshavardhana kaaladalli sahitya. So this may be here a question from your examination point of view. The literature under Harshavardhana for 5 marks. Aidu ankadalli kelabodu avana sahityakke kodige. So we are going to conclude this aspect and we will end with the Pushyabhuti dynasty, and from the next class I will be taking a South Indian history with the Chalukyas of Badami there. Mundina class inda ivatte idannu mugisi Pushyabhuti mantanavannu mugisi mundina class nalli Dakshina Bharatadalli Chalukya mantanada bagge ವಿಷಯವನ್ನು ತೆಗೆದುಕೊಳ್ತಾ ಇದ್ದೀವಿ. ಸೊ ಲಿಟ್ರೇಚರ್ ಅಂಡರ್ ಮೇನ್ಲಿ ಹರ್ಷವರ್ಧನ. ಹರ್ಷವರ್ಧನ ವಾಸ್ ನಾಟ್ ಓನ್ಲಿ ಎ ಗ್ರೇಟ್ ವಾರಿಯರ್, ಅವನೊಬ್ಬ ಮಹಾಯೋಧನಲ್ಲದೆ ಮಹಾಸೇನಾನಿ ಅಲ್ಲದೆ, ಹಿ ವಾಸ್ ಎ ಗ್ರೇಟ್ ಪೆಟ್ರನ್ ಆಫ್ ಲಿಟ್ರೇಚರ್ ಅಂಡ್ ಎ ಲರ್ನೆಡ್ ಮೊನಾರ್ಕ್. ಸ್ವತಃ ಅವನು ವಿದ್ಯಾವಂತನಾಗಿದ್ದನು ಮತ್ತು ಸಾಹಿತ್ಯದ ಮಹಾಪೋಷಕನಾಗಿದ್ದನು. ಹಿ ವಾಸ್ ಕಾಲ್ಡ್ ಆಸ್ ಎ ಕಿಂಗ್ ಆಫ್ ಲೆಟರ್ಸ್. ವಿದ್ವಾಂಸ ಅಂತ ಹೇಳಿ ಇಲ್ಲಿ ಅವನನ್ನು ಕರೆದಿದ್ದಾರೆ. ಕ್ವೇನ್ಸೈನ್ ರೈಟ್ಸ್, ಕ್ವೇನ್ಸೈನ್ ತನ್ನ ಬರಹಗಳಲ್ಲಿ ಹೇಳ್ತಾರೆ, ಯಾರ್ ವಾಟ್ ವಾಸ್ ದ ರೆವೆನ್ಯೂ ಆಫ್ ದ ಸ್ಟೇಟ್, ರಾಜ್ಯದ ಆದಾಯ ಏನಿದೆ, ಔಟ್ ಆಫ್ ದ್ಯಾಟ್ ಯಾರ್ 1/4 ವಾಸ್ ಕೆಪ್ಟ್ ಫಾರ್ ದ ಎಜುಕೇಷನ್ ಪರ್ಪಸ್ ಆ್ಯಂಡ್ ದ ಚಾರಿಟೀಸ್ ಫಾರ್ ದಿ ಸ್ಕಾಲರ್ಸ್, ಡೊನೇಷನ್ ಫಾರ್ ದಿ ಸ್ಕಾಲರ್ಸ್. ಅಲ್ಲಿ ಅವನ ರಾಜ್ಯದ ಆದಾಯವನ್ನು ಶೇಕಡ ನಾವು ನೋಡ್ತೀವಿ, ಅಲ್ಲಿ ಒನ್ನಾಕಂಶವನ್ನು ಶೈಕ್ಷಣಿಕ ಸಂಸ್ಥೆಗಳಿಗೆ ವಿದ್ವಾಂಸರಿಗೆ ದಾನವನ್ನು ಕೊಡಲು ಅದನ್ನು ಸೀಮಿತಗೊಳಿಸಲಾಗ್ತಾ ಇತ್ತು, ಅದನ್ನೇ ಇಡಲಾಗ್ತಾ ಇತ್ತು. ಸೊ 1/4 ವಾಸ್ ಕೆಪ್ಟ್ ಫಾರ್ ಮೇನ್ಲಿ ಲಿಟ್ರೇಚರ್ ಆಕ್ಟಿವಿಟೀಸ್, ಲಿಟ್ರರಿ ಆಕ್ಟಿವಿಟೀಸ್, ಸಾಹಿತ್ಯ ಚಟುವಟಿಕೆಗಳಿಗೆ ಅಲ್ಲಿ ಆ ಭಾಗವನ್ನು ಇಡಲಾಗ್ತಾ ಇತ್ತು. ಆ್ಯಂಡ್ ಹಿಯರ್ ವಿ ಫೈಂಡ್ ಹರ್ಷವರ್ಧನ ಹಿಮ್ಸೆಲ್ಫ್ ವಾಸ್ ಎ ಸ್ಕಾಲರ್, ಹೆನ್ಸ್ ಲಿಟ್ರೇಚರ್ ರಿಸೀವ್ಡ್ ಲಾಟ್ ಆಫ್ ಎನ್ಕರೇಜ್ಮೆಂಟ್. ಸ್ವತಃ ಹರ್ಷನೇ ವಿದ್ವಾಂಸನಾದ ಕಾರಣದಲ್ಲಿ ಅದಕ್ಕೆ ಸಾಹಿತ್ಯಕ್ಕೆ ಸಾಕಷ್ಟು ಪ್ರೋತ್ಸಾಹ ದೊರಕಿದ್ದಾನೆ. ಆ್ಯಂಡ್ ಮೇನ್ಲಿ ಹರ್ಷ ಸ್ಪಿರಿಟ್ ವಿ ನೋಟಿಸ್ ದ್ಯಾಟ್ ಯರ್ ಸಂಸ್ಕೃತ್ ಹ್ಯಾಡ್ ಬಿಕಮ್ ಯರ್ ಎ ಪಾಪ್ಯುಲರ್ ಲ್ಯಾಂಗ್ವೇಜ್, ಹೆನ್ಸ್ ಸಂಸ್ಕೃತ್ ಲಿಟ್ರೇಚರ್ ವಾಸ್ ಎನ್ರಿಚ್. ಅಲ್ಲಿ ಸಂಸ್ಕೃತ್ ಅವರ ಆಡಳಿತ ಭಾಷೆವಾಗಿತ್ತು, ಜನರ ಭಾಷೆವಾಗಿತ್ತು, ಹೀಗಾಗಿ ಸಂಸ್ಕೃತ ಸಾಹಿತ್ಯ ಶ್ರೀಮಂತಗೊಳಿಸಲಾಯಿತು. ಆ್ಯಂಡ್ ವಿ ಫೈಂಡ್ ಹಿಯರ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಹರ್ಷ ಇನ್ ಹಿಸ್ ಕಿಂಗ್ಡಮ್ ಒನ್ ಆಫ್ ದ ಗ್ರೇಟೆಸ್ಟ್ ಎಜುಕೇಷನಲ್ ಸೆಂಟರ್ ವಾಸ್ ದಿ ನಲಂದ ಯೂನಿವರ್ಸಿಟಿ. ನಲಂದ ವಿಶ್ವವಿದ್ಯಾಲಯ ಅವರ ರಾಜ್ಯದಲ್ಲಿದ್ದಂಥ ಒಂದು ಪ್ರಸಿದ್ಧ ವಿದ್ಯಾ ಸಂಸ್ಥೆಯಾಗಿತ್ತು. ನಲಂದ ಯೂನಿವರ್ಸಿಟಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 5th century AD ಬೈ ಕುಮಾರ ಗುಪ್ತಾದಿ ಫಸ್ಟ್ ಗುಪ್ತ ಮಂಥನದ ಅರಸನಾದ 1ನೇ ಕುಮಾರಗುಪ್ತ 5ನೇ ಶತಮಾನದಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದು. ಸುಮಾರು 450 ಕ್ರಿಸ್ತ ಶಕ 450 AD ಇಟ್ ವಾಸ್ ಎಸ್ಟಾಬ್ಲಿಷ್ಡ್. ದೆನ್ ಇಟ್ ವೆಂಟ್ ಆನ್ ಟು ಬಿಕಮ್ ಎ ಫೇಮಸ್ ಎಜುಕೇಷನಲ್ ಸೆಂಟರ್, ಒಂದು ಶೈಕ್ಷಣಿಕ ಸಂಸ್ಥೆಯಾಗಿ ಅದು ಬೆಳೆಯಿತು. ಆ್ಯಂಡ್ ವಿ ಫೈಂಡ್ ಯಾರ್ ಸ್ಲೋಲಿ ಯಾರ್ ಬುದ್ಧಿಸ್ಟ್ ಎಜುಕೇಷನ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದಿಸ್ ಯೂನಿವರ್ಸಿಟಿ. ಕ್ರಮೇಣವಾಗಿ ಬೌದ್ಧ ಶಿಕ್ಷಣ ಇಲ್ಲಿ ಪ್ರಾರಂಭಗೊಳಿಸಲಾಯಿತು. ಆ್ಯಂಡ್ ವಿ ಫೈಂಡ್ ಡ್ಯೂರಿಂಗ್ ದ ಟೈಮ್ ಆಫ್ ಹರ್ಷವರ್ಧನ, ಹರ್ಷವರ್ಧನ ಕಾಲದಲ್ಲಿ ನಲಂದ ವಾಸ್ ಎ ಗ್ರೇಟ್ ಬುದ್ಧಿಸ್ಟ್ ಎಜುಕೇಷನ್ ಸೆಂಟರ್. ನಲಂದ ವಿಶ್ವವಿದ್ಯಾಲಯ ಬೌದ್ಧ ಅಧ್ಯಯನಕ್ಕಾಗಿ ಒಂದು ಪ್ರಸಿದ್ಧ ವಿದ್ಯಾಸಂಸ್ಥೆವಾಗಿತ್ತು. ಆ್ಯಂಡ್ ವಿ ಫೈಂಡ್ ಹಿಯರ್ ಹರ್ಷ ಮೇಡ್ ಲ್ಯಾವಿಶ್ ಡೊನೇಷನ್ಸ್ ಟು ದಿಸ್ ಇನ್ಸ್ಟಿಟ್ಯೂಷನ್ ಟು ಪ್ರಮೋಟ್ ದ ಎಜುಕೇಷನ್, ಶಿಕ್ಷಣವನ್ನು ಬೆಳೆಸಲು ಅಪಾರವಾದ ದಾನಗಳನ್ನು ಮಾಡಿದ ಈ ಒಂದು ನಲಂದ ವಿಶ್ವವಿದ್ಯಾಲಯಕ್ಕೆ, ವಿಚ್ ಇಸ್ ಟುಡೇ ಲೊಕೇಟೆಡ್ ಇನ್ ಬಿಹಾರ್. ಈಗ ಅದು ಬಿಹಾರದಲ್ಲಿದೆ ಆ್ಯಂಡ್ ಇಟ್ ಈಸ್ ಎ ವರ್ಲ್ಡ್ ಹೆರಿಟೇಜ್ ಸೈಟ್, ಅದನ್ನು ಈಗ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಇದೆ ನಲಂದ ಆ ವಿಶ್ವವಿದ್ಯಾಲಯದ ಏನು ಕಟ್ಟಡ ಇದೆ. ಆ್ಯಂಡ್ ಕ್ವೇನ್ಸೈನ್ ಇನ್ ಹಿಸ್ ಅಕೌಂಟ್ ಹಿ ಹ್ಯಾಸ್ ಮೆನ್ಷನ್ ಅಬೌಟ್ ದಿಸ್ ಗ್ರೇಟ್ ಎಜುಕೇಷನ್ ಸೆಂಟರ್, ಈ ಮಹಾಸಂಸ್ಥೆಯ ಬಗ್ಗೆ, ಈ ಶೈಕ್ಷಣಿಕ ಸಂಸ್ಥೆ ಬಗ್ಗೆ ಕ್ವೇನ್ಸೈನ್ ಕೂಡ ಸಾಕಷ್ಟು ಪ್ರಶಂಸ ಮಾಡಿದ್ದಾರೆ. ಸೊ ಕ್ವೇನ್ಸೈನ್ ಹು ಹ್ಯಾಡ್ ಕಮ್ ಟು ಇಂಡಿಯಾ ಇನ್ 629 AD 629 AD ಅವನು ಭಾರತಕ್ಕೆ ಆಗಮಿಸಿದ್ದನು. ಆ್ಯಂಡ್ ಹೀ ಸ್ಟೇಡ್ ಅಟ್ ನಲಂದ ಫಾರ್ 6 ಇಯರ್ಸ್ ಟು ಸ್ಟಡಿ ಅಬೌಟ್ ಬುದ್ಧಿಸಮ್, ಬೌದ್ಧ ಧರ್ಮದ ಅಧ್ಯಯನಕ್ಕಾಗಿ ಸುಮಾರು
ಅಲ್ಲೇ ಆರು ವರ್ಷ ಕಾಲ ಇದ್ದ. ಆಗ ಹುಯೆನ್ಸಾಂಗ್ ಹೇಳ್ತಾನೆ, ದಿಸ್ ಪರ್ಟಿಕ್ಯುಲರ್ಲಿ ದ ಯೂನಿವರ್ಸಿಟಿ ಹ್ಯಾಡ್ ಎ ಗ್ರೇಟ್ ಕಲೆಕ್ಷನ್ ಆಫ್ ದಿ ಬುದ್ಧಿಸ್ಟ್ ಮ್ಯಾನುಸ್ಕ್ರಿಪ್ಟ್ಸ್, ಬೌದ್ಧ ಹಸ್ತಪ್ರತಿಗಳ ಅಪಾರವಾದ ಸಂಗ್ರಹ ಇದೆ ಅಂತ ಹೇಳ್ತಾರೆ. ಹಿ ಕಾಲ್ಸ್ ದ ಲೈಬ್ರರಿ ಆಫ್ ನಲಂದ ಆಸ್ ಅ ರತ್ನ ಸಾಗರ್. ಸೊ ಇಟ್ ಈಸ್ ಎ ಜುವೆಲ್ ಆಫ್ ಎ ಜುವೆಲ್ ಇನ್ ದ ಓಷನ್ಸ್. ಆ ಗ್ರಂಥಾಲಯಕ್ಕೆ ರತ್ನ ಸಾಗರ್ ಅಂತ ಹೇಳಿ ಕರೀತಾರೆ. ಸಮುದ್ರದಲ್ಲಿ ಆದ ಒಂದು ರತ್ನವಾಗಿದೆ ಆ ಭಂಡಾರವು ಅಥವಾ ಆ ಗ್ರಂಥಾಲಯವು. ಆ್ಯಂಡ್ ಒನ್ ಆಫ್ ದ ವೆರಿ ಲರ್ನೆಡ್ ಪರ್ಸನ್ ಶೀಲಭದ್ರ ವಾಸ್ ಹೆಡಿಂಗ್ ದ ಯೂನಿವರ್ಸಿಟಿ. ಶೀಲಭದ್ರ ಎಂಬ ಮಹಾವಿದ್ವಾಂಸನು ಅದರ ಮುಖ್ಯಸ್ಥನಾಗಿದ್ದನು ನಲಂದ ವಿಶ್ವವಿದ್ಯಾಲಯ. ಸೊ ಹಿಯರ್ ಹುಯೆನ್ಸಾಂಗ್ ಫೀಲ್ಸ್ ಹಿಮ್ಸೆಲ್ಫ್ ಪ್ರೌಡ್ ಟು ಹ್ಯಾವ್ ಸ್ಟಡೀಡ್ ಇನ್ ದಿಸ್ ಇನ್ಸ್ಟಿಟ್ಯೂಷನ್. ಹುಯೆನ್ಸಾಂಗನೆಯೇ ಈ ಒಂದು ಅಪಾರವಾದ ಅಭಿಮಾನ ಮತ್ತು ಗೌರವ ಹೆಮ್ಮೆ ತಾನು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಕಲಿತೇನೆ ಅಂತೇಳಿ ಅದನ್ನು ತನ್ನ ದಾಖಲೆಯಲ್ಲಿ ಸಾಕಷ್ಟು ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದಾನೆ. ಹಿ ಹ್ಯಾಸ್ ಗಿವನ್ ಲಾಟ್ ಆಫ್ ಎಕ್ಸ್ಪ್ಲನೇಷನ್ ಇನ್ ಹಿಸ್ ಮೇನ್ಲಿ ದ ಬುಕ್ ಸಿ ಯು ಗೀತೆ. ಸೊ ದಿಸ್ ಇಸ್ ಹೌ ವಿ ಫೈಂಡ್ ಇಟ್ ಶೋಸ್ ದಟ್ ಹರ್ಷ ವಾಸ್ ಎ ಗ್ರೇಟ್ ಪ್ಯಾಟರ್ನ್ ಆಫ್ ನಲಂದ ಯೂನಿವರ್ಸಿಟಿ. ಹರ್ಷ ಅಲ್ಲೇ ಈ ನಲಂದ ವಿಶ್ವವಿದ್ಯಾಲಯದ ಮಹಾಪೋಷಕನಾಗಿದ್ದನು ಅಂತ ಹೇಳಲು ನೀವು ಉದಾಹರಣೆಗಳನ್ನು ಹೇಳ್ಬೋದು, ಅವನು ಆ ಸಂಸ್ಥೆಯ ಬೆಳವಣಿಗೆಯನ್ನು ಹೇಳ್ಬೋದು. ಸೊ ಇಟ್ ಕಂಪ್ರೈಸ್ ಆಫ್ ಮೆನಿ ಹಿಯರ್ ಸ್ಟೂಡೆಂಟ್ಸ್ ಫ್ರಮ್ ಫಾರಿನ್ ಕಂಟ್ರೀಸ್ ಆಸ್ ವೆಲ್ ಆಸ್ ಹಿಯರ್ ಮೇನ್ಲಿ ದ ಇಂಡಿಯನ್ಸ್. ಭಾರತೀಯರು ಮತ್ತು ಹೊರದೇಶದವರು ಬಂದು ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದರು. ಆ್ಯಂಡ್ ವಿ ಹ್ಯಾಡ್ ಎ ಕ್ಲಾಸ್ ರೂಮ್ಸ್, ಅಲ್ಲಿ ಉಪನ್ಯಾಸ ಗೃಹಗಳಿದ್ದವು, ವಿದ್ಯಾರ್ಥಿ ವಿಶ್ರಾಂತಿ ಗೃಹಗಳಿದ್ದವು. ದ ಸ್ಟೂಡೆಂಟ್ಸ್ ವೇಟಿಂಗ್ ರೂಮ್ ಆರ್ ರೆಸ್ಟಿಂಗ್ ರೂಮ್ ಅಷ್ಟೇ, ಸ್ಟೂಡೆಂಟ್ಸ್ ಕ್ವಾರ್ಟರ್ಸ್ ಇದ್ದಾರೆ. ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ವಸತಿ ವ್ಯವಸ್ಥೆ ಇತ್ತು. ದ ಲೈಬ್ರರಿ ಇಟ್ ಇಸ್ ಸೆಡ್ ದಟ್ ಇಟ್ ಹ್ಯಾಡ್ ತ್ರೀ ಲೈಬ್ರರೀಸ್, ಮೂರು ಗ್ರಂಥಾಲಯ ಇರುವಂಥ ಒಂದು ಮಹಾ ಸಂಸ್ಥೆ ಆಗಿತ್ತು, ಮಹಾ ಶೈಕ್ಷಣಿಕ ಸಂಸ್ಥೆ ಆಗಿತ್ತು. ಲೈಕ್ ದಿಸ್ ಹಿಯರ್ ದ ಡಿಸ್ಕ್ರಿಪ್ಷನ್ ಇಸ್ ದ ನಿಯರ್ಲಿ 10,000 ಸ್ಟೂಡೆಂಟ್ಸ್ ವೇರ್ ಸ್ಟಡಿಂಗ್, 10,000 ವಿದ್ಯಾರ್ಥಿಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಸೊ ಇಟ್ ವಾಸ್ ಎ ಗ್ರೇಟ್ ಯೂನಿವರ್ಸಿಟಿ. ಆ್ಯಂಡ್ ದಿಸ್ ಹ್ಯಾಸ್ ಬಿನ್ ಕಾಲ್ಡ್ ಬೈ ದ ಮಾಡರ್ನ್ ಸ್ಕಾಲರ್ಸ್ ಆ್ಯಸ್ ದಿ ಆಕ್ಸ್ಫರ್ಡ್ ಆಫ್ ಇಂಡಿಯಾ. ಆಧುನಿಕ ಇತಿಹಾಸಗಾರರು ಇದನ್ನು ಭಾರತದ ಆಕ್ಸ್ಫರ್ಡ್ ಅಂತ ಹೇಳಿ ಕರೆದಿದ್ದಾರೆ ಈ ನಲಂದ ವಿಶ್ವವಿದ್ಯಾಲಯ. ಹೀಗೆ ಇದು ಸಂಸ್ಥೆ ಬೆಳೆಯಲು ಇದಕ್ಕೆ ಕಾರಣ ಹರ್ಷವಾಗಿದ್ದರು. ದಿಸ್ ಇಸ್ ಡೆವಲಪ್ಡ್ ಸೋ ಮಚ್ ಇಟ್ ಈಸ್ ಬಿಕಾಸ್ ಆಫ್ ಹರ್ಷವರ್ಧನಸ್ ಎನ್ಕರೇಜ್ಮೆಂಟ್. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಮೆನ್ಷನ್. ಆ್ಯಂಡ್ ಲೇಟರ್ ಹರ್ಷ ಹಿಮ್ಸೆಲ್ಫ್ ವಾಸ್ ಎ ಗ್ರೇಟ್ ಸ್ಕಾಲರ್, ಅವನೇ ಸ್ವತಃ ಮಹಾವಿದ್ವಾಂಸನಾಗಿದ್ದನು. ಆ್ಯಂಡ್ ಹೀ ಹ್ಯಾಸ್ ಬೀನ್ ಹಿಯರ್ ಆನರ್ಡ್ ವಿತ್ ತ್ರೀ ಹಿಯರ್ ನಾವೆಲ್ಸ್ ಆರ್ ದ ಡ್ರಾಮಾಸ್. ಅವನು ಮೂರು ನಾಟಕಗಳನ್ನು ಬರೆದಿದ್ದಾನೆ ಅಂಥೇಳಿ ಅವನಿಗೆ ಗೌರವ ಇದೆ. ಆ್ಯಂಡ್ ದೇ ಆರ್ ರಿಟನ್ ಇನ್ ಸಂಸ್ಕೃತ, ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ. ನಾಗನಂದ ರತ್ನಾವಳಿ ಪ್ರಿಯದರ್ಶಿಕ, ನಾಗನಂದ ರತ್ನಾವಳಿ ಮತ್ತು ಪ್ರಿಯದರ್ಶಿಕ ಹರ್ಷವರ್ಧನದ ಮೂರು ನಾಟಕಗಳು ಸಂಸ್ಕೃತದಲ್ಲಿ. ಇವನ್ ಟಿಲ್ ಟುಡೇ ದೀಸ್ ಡ್ರಾಮಾಸ್ ಆರ್ ಕನ್ಸಿಡರ್ಡ್ ಟು ಬಿ ದಿ ಹಿಯರ್ ಕ್ಲಾಸಿಕಲ್ ಡ್ರಾಮಾಸ್ ಇನ್ ದ ಇಂಡಿಯನ್ ಲಿಟ್ರೇಚರ್. ಭಾರತದ ಸಾಹಿತ್ಯದಲ್ಲಿ ಈಗಲೂ ಕೂಡ ಈ ನಾಟಕಗಳು ಶ್ರೇಷ್ಠ ನಾಟಕಗಳು ಅಂತೇಳಿ ಕರೆಯಲಾಗಿವೆ. ಸೊ ಇಟ್ ಶೋಸ್ ದಟ್ ಹರ್ಷ ವಾಸ್ ಎ ಗ್ರೇಟ್ ಎಜುಕೇಟೆಡ್ ಕಿಂಗ್, ಒಬ್ಬ ವಿದ್ಯಾವಂತ ಅರಸನಾಗಿದ್ದನ ಅಂತೇಳಿ ಈ ನಾಟಕಗಳ ಉದಾಹರಣೆಯಾಗಿವೆ. ಆ್ಯಂಡ್ ಹಿ ಹ್ಯಾಡ್ ಶೆಲ್ಟರ್ ದ ಸ್ಕಾಲರ್ ಬೈ ಬಾಣ ಭಟ್ಟ, ಹೂ ವಾಸ್ ಅ ಗ್ರೇಟ್ ಸ್ಕಾಲರ್ ಆಫ್ ಬಾಣಸ್ ಕೋರ್ಟ್. ಬಾಣ ಈಗೆ ಹರ್ಷನ ಆಸ್ಥಾನದ ಪ್ರಸಿದ್ಧ ವಿದ್ವಾಂಸ ಬಾಣ ಭಟ್ಟನಾಗಿದ್ದರು. ಹೂ ರೋಟ್ ದ ಬುಕ್ ಹರ್ಷ ಚರಿತೆ, ನರೇಟಿಂಗ್ ಅಬೌಟ್ ಹರ್ಷಸ್ ಅಚೀವ್ಮೆಂಟ್ಸ್, ಹರ್ಷದ ಸಾಧನೆಗಳನ್ನು ಹೇಳ್ತಾ ಹರ್ಷ ಚರಿತೆ ಎಂಬ ಸಂಸ್ಕೃತದಲ್ಲಿ ಅವನು ಬರೆದದ್ದು ಬಾಣಭಟ್ಟ. ಬಾಣಭಟ್ಟ ಸನದರ್ ಬುಕ್ ವಾಸ್ ಕಾದಂಬರಿ. ಸೊ ಕಾದಂಬರಿ ಯಾರ್ ದಿಸ್ ಇಸ್ ಪರ್ಟಿಕ್ಯುಲರ್ಲಿ ಅಡಾಪ್ಟೆಡ್ ಸ್ಟೋರಿ ಆಫ್ ಯಾರ ಬೃಹತ್ ಕಥಾ. ಬೃಹತ್ ಕಥಾ ಏನಿತ್ತು ಅದರಲ್ಲಿ ಬರುವಂಥ ಒಂದು ಕಥೆ ತೆಗೆದುಕೊಂಡು ಕಾದಂಬರಿ ಬರೆದಿದ್ದಾರೆ. ಬಟ್ ಮೋಸ್ಟ್ ಕಾದಂಬರಿ ಆಸ್ ಹೆಲ್ಪ್ಡ್ಅಸ್ ಟು ನೋ ಅಬೌಟ್ ಯಾರ್ ದ ಡಿಫ್ರೆಂಟ್ ಪ್ಲೇಸಸ್ ಇನ್ ಇಂಡಿಯಾ. ಭಾರತದ ಬೇರೆ ಬೇರೆ ಸ್ಥಳಗಳ ಪರಿಚಯ ಇದೆ, ಭಾಗ ಇದೆ, ಭಾರತದ ಭೌಗೋಳಿಕ ಪರಿಚಯ ಇದೆ. ಇಟ್ ಈಸ್ ಗಿವಿಂಗ್ ಅ ದಿ ಯರ್ ಜಾಗ್ರಫಿಕಲ್ ಡಿಸ್ಕ್ರಿಪ್ಷನ್ ಆಫ್ ಇಂಡಿಯಾ. ಸೊ ವಿ ಗೆಟ್ ಅ ಲಾಟ್ ಆಫ್ ಇನ್ಫಾರ್ಮೇಶನ್ ಫ್ರಮ್ ಕಾದಂಬರಿ. ಕಾದಂಬರಿ ವಾಸ್ ರಿಟನ್ ಬೈ ಬಾಣಭಟ್ಟ, ಬಾಣಭಟ್ಟನೇ ಅದನ್ನು ಪ್ರಾರಂಭ ಮಾಡಿದ್ದು. ಸೊ ದ್ಯಾಟ್ ಪಾರ್ಟ್ ಈಸ್ ಕಾಲ್ಡ್ ಎಸ್ ಪೂರ್ವ ಭಾಗ. ಬಾಣಭಟ್ಟ ಬರೆದಂಥ ಕಾದಂಬರಿ ಭಾಗ ಏನಿದೆ ಅದಕ್ಕೆ ಪೂರ್ವ ಭಾಗ, ಅರ್ಲಿ ಪಾರ್ಟ್ ಇಟ್ ಇಸ್. ಸೊ ಕಾದಂಬರಿ ವಾಸ್ ನಾಟ್ ಕಂಪ್ಲೀಟೆಡ್ ಬೈ ಬಾಣಭಟ್ಟ, ಅವನು ಪ್ರಾರಂಭ ಮಾಡಿದ ಆದರೆ ಅದನ್ನು ಮುಗಿಸಲಿಲ್ಲ. ಲೇಟರ್ ಇಟ್ ವಾಸ್ ಕಂಪ್ಲೀಟೆಡ್ ಬೈ ಹಿಸ್ ಸನ್ ಭೂಷಣ ಭಟ್ಟ, ಅವನ ಮಗ ಬಾಣಭಟ್ಟನ ಮಗ ಇವನು ಭೂಷಣ ಭಟ್ಟ. ಇವನು ಕೂಡ ಒಬ್ಬ ಮಹಾವಿದ್ವಾಂಸನಾಗಿದ್ದನು, ಅವನ ಕಾದಂಬರಿ ಕೃತಿಯನ್ನು ಪೂರ್ತಿಗೊಳಿಸಿದ್ದು. ಸೊ ದ್ಯಾಟ್ ಇಸ್ ಕಾಲ್ಡ್ ಎಸ್ ಉತ್ತರ ಭಾಗ. ಭೂಷಣ ಭಟ್ಟ ಬರೆದದ್ದು ಉತ್ತರ ಭಾಗ.
ಬಾಣಭಟ್ಟ ಬರೆದದ್ದು ಪೂರ್ವ ಭಾಗ. ಈಗ ಕಾದಂಬರಿಯಲ್ಲಿ ಎರಡು ಭಾಗಗಳಿವೆ, ಪೂರ್ವ ಭಾಗ ಇದೆ, ಉತ್ತರ ಭಾಗ. ಪೂರ್ವ ಭಾಗ ಇಸ್ ರಿಟನ್ ಬೈ ಬಾಣಭಟ್ಟ ಹಿಂಸನ್ ಆ್ಯಂಡ್ ಉತ್ತರ ಭಾಗ ಇಸ್ ರಿಟನ್ ಬೈ ಹಿಸ್ ಸನ್ ಯರ್ ಭೂಷಣ ಭಟ್ಟ. ಸೊ ದಿಸ್ ಮೀನಿ ಇಟ್ ಶೋಸ್ ದಟ್ ಹರ್ಷಸ್ ಎನ್ಕರೇಜ್ಮೆಂಟ್ ವಾಸ್ ಮಚ್ ಯರ್ ಟು ದ ಲಿಟ್ರೇಚರ್, ಸಾಹಿತ್ಯಕ್ಕೆ ಅವನು ಸಾಕಷ್ಟು ಪ್ರೋತ್ಸಾಹ ಕೊಟ್ಟ ಅಂತ ಹೇಳಲು ಇದು ನಮಗೆ ಆಧಾರವಾಗಿದೆ. ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಗ್ರೇಟ್ ಬುದ್ಧಿಸ್ಟ್ ಸ್ಕಾಲರ್ ಆಫ್ ದಟ್ ಪೀರಿಯಡ್ ವಾಸ್ ದಿವಾಕರ ಮಿತ್ರ, ಹೂ ವಾಸ್ ಮೇನ್ಲಿ ಇನ್ ದ ಕನೋಜ್. ಕನೋಜದಲ್ಲಿದ್ದಂಥ ದಿವಾಕರ ಮಿತ್ರ ವಾಸ್ ಎ ಗ್ರೇಟ್ ಬುದ್ಧಿಸ್ಟ್ ಸ್ಕಾಲರ್ ಹೂ ಹ್ಯಾಡ್ ಎ ಗ್ರೇಟ್ ಇನ್ಫ್ಲೂಯೆನ್ಸ್ ಆನ್ ಹರ್ಷವರ್ಧನ. ಹರ್ಷವರ್ಧನದ ಮೇಲೆ ಅಪಾರವಾದ ಪ್ರಭಾವ ಮಾಡಿದಂಥ ಇಲ್ಲೇ ಬೌದ್ಧ ವಿದ್ವಾಂಸವನು. ಸೊ ವಿ ಫೈಂಡ್ ದೀಸ್ ಮೇನ್ಲಿ ಸ್ಕಾಲರ್ಸ್ ಕಾಂಟ್ರಿಬ್ಯೂಟೆಡ್ ಟು ದ ಗ್ರೋತ್ ಆಫ್ ಲಿಟ್ರೇಚರ್, ಸಾಹಿತ್ಯವನ್ನು ಬೆಳೆಸಲು, ಸಾಹಿತ್ಯವನ್ನು ಶ್ರೀಮಂತಗೊಳಿಸಲು ಈ ವಿದ್ವಾಂಸರು ಅಲ್ಲೇ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ತಮ್ಮ ಬರಹಗಳ ಮೂಲಕ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಥ್ರೂ ದೀಸ್ ರೈಟಿಂಗ್ಸ್ ದೇ ಹ್ಯಾವ್ ಎನ್ರಿಚ್ಡ್ ಮೇನ್ಲಿ ದ ಲಿಟ್ರೇಚರ್. ಸೊ ಟು ಕನ್ಕ್ಲೂಡ್ ವಿ ಕ್ಯಾನ್ ಸೇ ಹರ್ಷಸ್ ರೂಲ್ ಸಾ ದ ಗ್ರೋತ್ ಆಫ್ ಲಿಟ್ರೇಚರ್, ದ ರಿಲಿಜನ್ ಆಸ್ ವೆಲ್ ಆಸ್ ಸ್ಟ್ಯಾಬಿಲಿಟಿ ಪೊಲಿಟಿಕಲಿ ಹ್ಯಾಡ್ ಕಮ್ ಇನ್ ನಾರ್ತ್ ಇಂಡಿಯಾ. ಉತ್ತರದಲ್ಲಿ ನಾವು ನೋಡ್ತೀವಿ ಹರ್ಷನ ಆಳ್ವಿಕೆಯಲ್ಲಿ ಅದರ ಸಮಾರೋಪದಲ್ಲಿ ತಗೋಬೇಕು, ಅವನ ಕಾಲದಲ್ಲಿ ಒಂದು ರಾಜಕೀಯ ಭದ್ರತೆ ಬಂದಿತ್ತು, ಧರ್ಮ ಈ ಒಂದು ಬೆಳವಣಿಗೆ ಆಗಿತ್ತು. ಅದೇ ರೀತಿಯಾಗಿ ಸಾಹಿತ್ಯ ಕೂಡ ಸಾಕಷ್ಟು ಅವನ ಕಾಲದಲ್ಲಿ ಬೆಳೆದದ್ದು. ಒಂದು ವ್ಯವಸ್ಥಿತವಾದಂಥ ಆಡಳಿತ, ಎ ಸ್ಟೇಬಲ್ ಅಡ್ಮಿನಿಸ್ಟ್ರೇಷನ್ ಆಲ್ ವೇ ಆರ್ ನೋಟಿಸ್ಡ್ ಇನ್ ನಾರ್ತ್ ಇಂಡಿಯಾ. 647 647 ಹರ್ಷನ ಮರಣವಾಗಿದ್ದು, ಹರ್ಷ ಡೈಡ್ ಇನ್ 647 ಆ್ಯಂಡ್ ವಿ ನೋಟಿಸ್ ಆಫ್ಟರ್ ಹಿಸ್ ಡೆತ್ ದ ಪುಷ್ಯಬುದ್ಧಿ ರೂಲ್ ಆಲ್ಸೋ ಎಂಡೆಡ್, ಪುಷ್ಯಬುದ್ಧಿ ಆಳಿಕೆ ಕೊನೆಗೊಂಡಿತು. ಹರ್ಷ ವಾಸ್ ದ ಲಾಸ್ಟ್ ಆ್ಯಂಡ್ ದ ಮೋಸ್ಟ್ ಫೇಮಸ್ ರೂಲರ್ ಆಫ್ ಪುಷ್ಯಬುದ್ಧಿ. ಪುಷ್ಯಬುದ್ಧಿ ಮತ್ತೆನದ ಪ್ರಸಿದ್ಧ ಮತ್ತು ಕೊನೆಯ ಅರಸನಾಗಿದ್ದನು. ಮುಂದೆ ಇಲ್ಲಿ ನಾವು ನೋಡ್ತೀವಿ ಅನೇಕ ಸಣ್ಣ ಸಣ್ಣ ರಾಜ್ಯಗಳು ಹುಟ್ಟಿಕೊಂಡು ಮೆನಿ ಇಂಡಿಪೆಂಡೆಂಟ್ ಕಿಂಗ್ಡಮ್ಸ್ ವೆರ್ ಬಾರ್ನ್. ಲೈಕ್ ಇನ್ ಬೆಂಗಾಲ್ ವಿ ಹ್ಯಾವ್ ಪಾಲ ಡೈನೆಸ್ಟಿ, ಇನ್ ರಾಜಸ್ಥಾನ್ ರೀಜನ್ ವ್ಯರ್ ಗುರ್ಜಾರ ಪ್ರತಿಹಾರ ಡೈನೆಸ್ಟಿ ಡೆವಲಪ್ಡ್, ಇನ್ ಗುಜರಾತ್ ಪರಮಾರ ಡೈನೆಸ್ಟಿ ಡೆವಲಪ್ಡ್. ಸೊ ವಿ ಹ್ಯಾವ್ ಸ್ಮಾಲ್ ಇಂಡಿಪೆಂಡೆಂಟ್ ಡೈನೆಸ್ಟೀಸ್ ಆ್ಯಟ್ ಕನೋಜ್. ಮೌಕಾರಿ ಡೈನೆಸ್ಟಿ ಡೆವಲಪ್ಡ್, ಕನೋಜದಲ್ಲಿ ಮೌಕಾರಿ ಮಂತನ ಬಂದಿತ್ತು. ಸೊ ವಿ ಹ್ಯಾವ್ ಸ್ಮಾಲ್ ಇಂಡಿಪೆಂಡೆಂಟ್ ಡೈನೆಸ್ಟಿ. ನಾರ್ತ್ ಇಂಡಿಯಾ ವಾಸ್ ಅಗೇನ್ ಡಿವೈಡೆಡ್ ಇನ್ ಟು ಸ್ಮಾಲ್ ಕಿಂಗ್ಡಮ್, ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಒಡೆದು ಹೋಯಿತು. ಉತ್ತರ ಭಾರತ ಪೊಲಿಟಿಕಲ್ ಸ್ಟ್ಯಾಬಿಲಿಟಿ ವಾಸ್ ಲಾಸ್ಟ್, ರಾಜಕೀಯ ಭದ್ರತೆ ಕಳೆದುಕೊಂಡಿತು. ಆ್ಯಂಡ್ ದಿಸ್ ಅಗೇನ್ ಪೇವ್ಡ್ ದ ವೇ ಫಾರ್ ದಿ ಫಾರಿನ್ ಇನ್ವೇಷನ್. ಮತ್ತು ಇದರಿಂದಾಗಿ ಮತ್ತೆ ವಿದೇಶಿಯರು ಭಾರತದ ಮೇಲೆ ದಂಡೆತ್ತಿ ಬಂದದ್ದು. ಅಲ್ಲೇ 8th century ಪ್ರಾರಂಭದಲ್ಲಿ, ಇನ್ ದ ಬಿಗಿನಿಂಗ್ ಆಫ್ 8th century ಒನ್ಸ್ ಅಗೇನ್ ವಿ ನೋಟಿಸ್ ದ ಇನ್ವೇಷನ್ ಆಫ್ ದಿ ಫಾರಿನರ್ಸ್ ಆ್ಯಂಡ್ ದಿಸ್ ಟೈಮ್ ಇಟ್ ವಾಸ್ ದ ಮುಸ್ಲಿಮ್ಸ್. ಮತ್ತು ಈ ಬಾರಿ ಭಾರತದ ಮೇಲೆ ದಂಡೆತ್ತಿ ಬಂದದ್ದು ಮುಸ್ಲಿಮರಾಗಿದ್ದರು. ದಿಸ್ ಇಸ್ ಹೌ ವಿ ಫೈಂಡ್ ದ ಡೆತ್ ಆಫ್ ಹರ್ಷ ಡಿಸ್ಇಂಟಿಗ್ರೇಟೆಡ್ ದ ನಾರ್ತ್ ಇಂಡಿಯನ್ ಮೇನ್ಲಿ ದ ಕಂಡೀಷನ್. ಉತ್ತರ ಭಾರತದ ರಾಜಕೀಯದಲ್ಲಿ ಅಲ್ಲಿಯ ಸ್ಥಿತಿಯಲ್ಲಿ ಅಸ್ತವ್ಯಸ್ತ ಪರಿಸ್ಥಿತಿ ಬಂದಿತ್ತು ಹರ್ಷನ ಮರಣದ ನಂತರ. ಸೊ ದಿಸ್ ಇಸ್ ಯು ಹ್ಯಾವ್ ಟು ರೈಟ್ ಇನ್ ದ ಕನ್ಕ್ಲೂಷನ್, ಇದನ್ನು ಸಮಾರೋಪ ಆಗಿ ವಿಷಯವನ್ನು ತಿಳಿಸಬೇಕು. ಸೊ ದಿಸ್ ಇಸ್ ಅಬೌಟ್ ಪುಷ್ಯಬುದ್ಧಿ ಡೈನೆಸ್ಟಿ, ಹರ್ಷವರ್ಧನ ಅಚೀವ್ಮೆಂಟ್ಸ್, ಇಸ್ ಅಡ್ಮಿನಿಸ್ಟ್ರೇಷನ್, ಕಾಂಟ್ರಿಬ್ಯೂಷನ್ ಟು ರಿಲಿಜನ್ ಆ್ಯಂಡ್ ಲಿಟ್ರೇಚರ್. ಸೊ ದಿಸ್ ಇಸ್ ವಾಟ್ ಯು ಆರ್ ಮೇನ್ಲಿ ಯು ಶುಡ್ ನೋ ದಿಸ್ ಆಸ್ಪೆಕ್ಟ್. ಇದರಲ್ಲೇ ನಿಮಗೆ ಶಾರ್ಟ್ ನೋಟ್ ಕೂಡ ಹೇಳಿದೆ, ಅಲ್ಲೇ ಹುಯೆನ್ ಸಂಗನ ಕೂಡ ಬಗ್ಗೆ ಬರ್ಬೋದು, ಅಥವಾ ಹರ್ಷವರ್ಧನ ಇಲ್ಲೇ ಅವನ ನಳಂದ ವಿಶ್ವವಿದ್ಯಾಲಯದಲ್ಲಿ ಕೂಡ ನಿಮಗೆ 5 marks ಕ್ವಶನ್ ಕೇಳಬಹುದು. ಇಟ್ ಇಸ್ ಅ 5 mark ಶಾರ್ಟ್ ನೋಟ್ ಕ್ವಶನ್ ಆಗಿ ಬರ್ಬೋದು. ಸೊ ಕೀಪ್ ಆಲ್ ದಿಸ್ ಇನ್ ಯುವರ್ ಮೈಂಡ್. ಸೊ ವಿತ್ ದಿಸ್ ವಿ ಆರ್ ಕನ್ಕ್ಲೂಡಿಂಗ್ ದ ಫಸ್ಟ್ ಯೂನಿಟ್, 1st unit ಮುಗಿಸ್ತಾ ಇದ್ದೀನಿ. ಇಲ್ಲೇ 2 ಈ ಒಂದು ಮೊದಲೇದು ಮೂಲಾಧಾರಗಳನ್ನು ಮಾಡಿದ್ದೀವಿ, ನಂತರ ಗುಪ್ತ ಮಂತನ ಓದಿದ್ದೀರಿ, ನಂತರ ಪುಷ್ಯಭೂತಿ ಮಂತನ. ಸೊ ವಿ ಆರ್ ಕಂಪ್ಲೀಟೆಡ್ ಆಲ್ಮೋಸ್ಟ್ ದೀಸ್ ಲೆಸನ್ಸ್ ಆ್ಯಂಡ್ ನಾವ್ ಐ ವಿಲ್ ಬಿ ಗೋಯಿಂಗ್ ಟು ಸೌತ್ ಇಂಡಿಯನ್ ಹಿಸ್ಟ್ರಿ, ದಕ್ಷಿಣ ಭಾರತದ ಇತಿಹಾಸಕ್ಕೆ ಬರ್ತಾ ಇದ್ದೀನಿ. ಅಲ್ಲಿ ನಾವು ನೋಡ್ತೀವಿ ಮುಖ್ಯವಾಗಿ ಬರೋದ ಬದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು, ವಿಚ್ ಹಸ್ ಬಿನ್ ಇನ್ಕ್ಲೂಡೆಡ್ ಇನ್ ಯುವರ್ ಸಿಲೆಬಸ್. ಬದಾಮಿ ಚಾಲುಕ್ಯಸ್ ಆ್ಯಂಡ್ ರಾಷ್ಟ್ರಕೂಟಸ್, ವಿ ವಿಲ್ ಸ್ಟಾರ್ಟ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.